ನಾನು ಬಹಳ ದಿನ ಆದ್ಮೇಲೆ ಆಫೀಸಿಗೆ ಬಂದಿದ್ದೆ. ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಬರಲಿ. ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಹೊಸದಾಗಿ ಕುಮಾರಸ್ವಾಮಿಯವರು ನಮ್ಮ ಮಾಜಿ ಮಂತ್ರಿಗಳು, ಪಕ್ಷದ ಹಿರಿಯ ಮುಖಂಡರು, ನನ್ನ ಪಕ್ಕದಲ್ಲೇ ಇದ್ದಾರೆ, ಲೀಲಾವತಿಯ ಪ್ರಸಾದ್ ಅವರ ಸಲಹೆಯನ್ನು ತೆಗೆದುಕೊಂಡು ರುಕ್ಮಿಣಿ ರಾಮೇಗೌಡರನ್ನ ಈ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ. ನಾನು ಇನ್ನ ಪತ್ರಿಕೆಯಲ್ಲಿ ನೋಡಿದೆ ಇವತ್ತು ಕಾರ್ಯಕ್ರಮ ಇದೆ. ಕುಮಾರಸ್ವಾಮಿಯವರು ಊರಲ್ಲೇ ಇಲ್ಲ. ಇವತ್ತು ರುಕ್ಮಿಣಿಯವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂದಾಗ ತಿಪ್ಪೇಸ್ವಾಮಿಯವರಿಗೆ ಫೋನ್ ಮಾಡಿ ಅದು ಅವರಿಗೆ ಮೀಟಿಂಗ್. ಆದರೆ ಈ ಕಾರ್ಯಕ್ರಮ ಮೊದಲನೇ ಬಾರಿಗೆ ಅತ್ಯಂತ ಶಕ್ತಿಯುತವಾದ ಪ್ರಭಾವಿ ಹೆಣ್ಣುಮಗಳು, ನಾನು ರುಕ್ಮಿಣಿಯವರ ಬಗ್ಗೆ ಹೊಗಳ್ತಾ ಇದ್ದೆ. ನಾನು ಕಳೆದ ಚುನಾವಣೆಯಲ್ಲಿ ಅವರನ್ನ ಅಸೆಂಬ್ಲಿಗೆ ನಿಲ್ಲಿಸಬೇಕು ಅಂತೇಳಿ ನಾನು ಬಹಳ ಹಠ ಮಾಡಿದೆ. ಆದರೆ ಅವರ ಮನೆಯವರು ನಾನು ಹೆದರಿ ಎದುರಾಳಿಗಳಿಗೆ ನಾನು ನಿಲ್ಲಿಲ್ಲ ಅನ್ನೋ ಆಪಾದನೆ ಬರುತ್ತೆ ಅಂತೇಳಿ ಅವರು, ಸರ್ ಈ ಸಾರಿಗೆ ನಾನು ನಿಂತ್ಬಿಡ್ತೀನಿ ಸರ್, ಇನ್ನೊಂದು ಸಾರಿ ನನಗೆ ಅವಕಾಶ ಮಾಡಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಅವತ್ತು ಒಪ್ಕೊಂಡೆ. ಅದರದ್ದೇ ಇದ್ರೆ ರುಕ್ಮಿಣಿಯವರನ್ನೇ ನಿಲ್ಲಿಸಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ತೀರ್ಮಾನ ಬಂದಾಗ ಅದಕ್ಕೇನೋ ಒಂದು ಹಿನ್ನೆಲೆ ಇರುತ್ತೆ. ದಯವಾಗಿ ಅದು ಇವತ್ತು ಕೈಗೂಡಿ ಬಂದಿದೆ. ಅಮ್ಮ, ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ಅವರು ಕಳೆದ 16 ವರ್ಷದಿಂದ ಇದ್ದೆ ಮಂತ್ರಿನೂ ಮಾಡಿದ್ದೆ ನಾನೇ. ನಿಮ್ಮ ಹಣೆ ಬರ ಏನಿದೆಯೋ ಗೊತ್ತಿಲ್ಲ. ವಿದ್ಯಾವಂತ ಹೆಣ್ಣುಮಗಳು, ನೀವು ಚಲದಲ್ಲಿ ನಿಮ್ಮ ಯಜಮಾನರು ದೊಡ್ಡ ಹಾರ ತಂದವರು ನನಗೆ. ಹಾರ ನಿಮಗೆ ಈ ರಾಜ್ಯದಲ್ಲಿ ಯಾವ ಪಕ್ಷ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಟ್ಟುವೋ ಅದರ ಫಲವನ್ನು ಬೇರೆಯವರು ಪಡೀತಾ ಇದ್ದಾರೆ. ನಾವು ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ.
ಅದರಿಂದ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ಮೈತ್ರಿ ಇದೆ. ಹೌದು, ಅದು ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿಯವರು, ಶಾ ಅವರು, ಮೋದಿಯವರು ತೀರ್ಮಾನ ಮಾಡಬೇಕು. ಆ ವಿಷಯ ನನ್ನ ಮುಂದೆ ಇಲ್ಲ. ಆದರೆ ಕೋಲಾರದಲ್ಲಿ ನಮ್ಮ ಶಕ್ತಿ ಹೆಚ್ಚಿದೆ ಅನ್ನೋದು, ಅದರಲ್ಲಿ ಯಾವ ಸಂಶಯ ಇಲ್ಲ. ಕಳೆದ ಚುನಾವಣೆಯಲ್ಲಿ ನಮಗೆ ಎಷ್ಟು ರಾಜಕೀಯ ಶಕ್ತಿಯನ್ನು ಆ ಜಿಲ್ಲೆಯ ಜನ ಕೊಟ್ಟಿದ್ದಾರೆ, 2 ಸೀಟ್ ನಾವು ಗೆದ್ದಿದ್ದೀವಿ. ಆ ಹಿನ್ನೆಲೆಯಿಂದ ಮಾತಾಡಿದೆ. ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮದು 4 ಸ್ಥಾನ ಇತ್ತು. ಆ ಹಿನ್ನೆಲೆಯಲ್ಲಿ ಮುಂದೆ ಮೋದಿಯವರು, ಶಾ ಅವರು, ಕುಮಾರಸ್ವಾಮಿಯವರು ಯಾವ ತೀರ್ಮಾನಕ್ಕೆ ಬರ್ತಾರೋ ಬರಲಿ, ಆದರೆ ನಮ್ಮ ಶಕ್ತಿ ಏನು ಅನ್ನೋದನ್ನು ನಾವು ಪ್ರದರ್ಶನ ಮಾಡಬೇಕಲ್ಲ. ನಾವು ಕೂತ್ಕೊಳ್ಳಿಕ್ಕಾಗತ್ತ? ಇದು ಒಂದು ರಾಜಕೀಯ ಪಕ್ಷ. ನಾವು ಭಾರತೀಯ ಜನತಾ ಪಾರ್ಟಿಗೆ ಸಂಬಂಧ ಇದೆ. ಆ ಸಂಬಂಧ ಯಾವ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ಅದರಿಂದ ಒಬ್ಬ ವಿದ್ಯಾವಂತ ಹೆಣ್ಣುಮಗಳು, ಅದರಲ್ಲೂ ಹೆಚ್ಚು ಜನರವರಾಗಿದ್ದಾರೆ, ನಾನು ಜಿಲ್ಲೆಯಲ್ಲಿ ನೋಡಿದೆ, ಆ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ಅವ್ರ ಕೈಗೆ ನಾವು ಲೀಲಾವತಿ ಆರ್ ಪ್ರಸಾದ್ ಅವ್ರ ಕೈಯಿಂದ ಅಧಿಕಾರದ ಹಸ್ತಾಂತರ ಮಾಡಿಸ್ತೇನೆ. ಕುಮಾರಸ್ವಾಮಿಯವರು ಇಲ್ಲ, ಆದರೆ ರಾಷ್ಟ್ರೀಯ ಘಟಕದ ಅಧ್ಯಕ್ಷನಾಗಿ ನಾನು ಇವತ್ತು ಅವ್ರ ಕೈಗೆ ಹಸ್ತಾಂತರ ಮಾಡಿ ಚುನಾವಣೆ ಯಾವ ದಿನ ಬರುತ್ತೋ ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ. ನಾನು ತಾಯಿಯವರಿಗೆ ಕೇಳ್ತೇನೆ, ನೀವೆಷ್ಟು ದಿವಸದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀರಿ ಕೋಲಾರದಲ್ಲಿ? ದಿನಾಂಕ ನಿಗದಿ ಮಾಡಿದ್ರೆ ಆ ದಿನಾಂಕಕ್ಕೆ ಎಲ್ಲ ರೀತಿಯ ನೀವು ಕೋಲಾರದಲ್ಲಿ ಕುಮಾರಸ್ವಾಮಿಯವರಿಗಾಗಲೇ ಒಂದು ಹಂತದ ಮಾತನಾಡಿದ್ದಾರೆ, ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ಈಗ ಚುನಾವಣೆ ಯಾವಾಗ ಬೇಕಾದ್ರೂ ಘೋಷಣೆ ಆಗ್ಬೋದು. ಮೋದಿಯವರು 10 ದಿನದ ಪ್ರವಾಸ, ಕಾಶ್ಮೀರದಿಂದ ತಮಿಳ್ನಾಡುವರೆಗೆ ಇಟ್ಕೊಂಡಿದ್ದಾರೆ. 10 ರಾಜ್ಯಗಳು, 2 ಯೂನಿಯನ್ ಟೆರಿಟರಿ. ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಅದರಿಂದ